ಬಟರ್ ಮಿಲ್ಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಕರ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಪಿಂಚ್ ಆಫ್ ಸಾಲ್ಟ್, ಜಾಸ್ತಿ ಅಂತ ತೊಗೊಳಂಗಿಲ್ಲ, ಸ್ವಲ್ಪನೇ ಸಾಲ್ಟ್ ಹಾಕೋಬೇಕು. ಮತ್ತು ಒಂದು ಅರ್ಧ ಸ್ಮಾಲ್ ಸ್ಪೂನ್, ಇದು ಅರ್ಧ ಸ್ಪೂನಷ್ಟು ನೀವು ಕರ್ಬೇವಿನ ಪೌಡ್ರು, ಇದು ಆಪ್ಷನಲ್, ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಆ ಕರ್ಬೇವಿನಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು. ಅದೇ ನಾವು ಕರ್ಬೇವಿನ ಸೊಪ್ಪು ಹಾಕ್ಬೋದು, ಫ್ರೆಶ್ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಏನು ಮಾಡ್ತಾರೆ, ಮಕ್ಕಳೆಲ್ಲ ತೆಗೆದು ಹಾಕ್ಬಿಡ್ತಾರೆ. ಅದರಿಂದ ಪೌಡ್ರ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಥರ ಮಾಡೋದ್ರಿಂದ ಮಕ್ಕಳು ತೆಗಿಯೋಕ್ಕಾಗಲ್ಲ, ಸೊ ದೇವಿ ಆರಾಮಾಗಿ ಕುಡಿದ್ಬಿಡ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿ ಪೌಡ್ರ್, ಒಣಶುಂಠಿ ಪೌಡ್ರ್ ಇಟ್ಕೊಂಡಿದ್ದೀನಿ ನಾನು, ಒಣಶುಂಠಿ ಪೌಡ್ರ್. ಇವಿಷ್ಟನ್ನೂ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಶೇಕ್ ಮಾಡಿದ್ರೆ ನಿಮಗೆ ಥಿಕ್ ಬಟರ್ ಮಿಲ್ಕ್ ರೆಡಿ ಆಗುತ್ತೆ. ಆವಾಗ ನಿಮಗೆ ಯಾವ ಗ್ಲಾಸಿಗೆ ಹಾಕ್ಕೊಂಡು ನಿಮ್ಗೆ ಎಷ್ಟೆಷ್ಟು ಬೇಕೋ ವಾಟರ್ ಅಷ್ಟು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬಟರ್ ಮಿಲ್ಕ್, ರುಚಿಕರವಾದ ಮಸಾಲ ಬಟರ್ ಮಿಲ್ಕ್ ರೆಡಿ ಟು ಸರ್ವ್. ಇವಾಗ ಗಟ್ಟಿ ಬಟರ್ ಮಿಲ್ಕ್ ರೆಡಿಯಾಗಿದೆ. ಇದನ್ನು ನಾವು ಒಂದು ಗ್ಲಾಸ್ಗೆ ಒಂದು ಅರ್ಧ ಹಾಕ್ಕೊಂಡು ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡ್ರೆ ನಮಗೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಬಟರ್ ಮಿಲ್ಕ್ ರೆಡಿ ಆಗುತ್ತೆ. ಇದನ್ನು ನಾವು ಲಂಚ್ ಬಾಕ್ಸ್ ಹಾಕ್ಕೊಟ್ರೆ ಒಳ್ಳೆಯದು. ಸಮ್ಮರಲ್ಲಿ ಪ್ರತಿದಿನ ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಬಾಡಿ ಕೂಲ್ ಆಗಿರುತ್ತೆ.